ಆರುತಮ ರಾಜಕುಮಾರ್ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯತಾ ಇರುವಂತ ಪಾರ್ವತಮ್ಮ ಇವತ್ತು ಬೆಳಗ್ಗೆ ರಾಘವೇಂದ್ರ ರಾಜಕುಮಾರ್ ಜೊತೆಗೆ ಮಾತನಾಡಿದ್ದಾರೆ ಈ ವೇಳೆ ದೊಡ್ಡ ಮಗ ಶಿವಣ್ಣ ಚಿಕ್ಕ ಮಗ ಪುನೀತ ಎಲ್ಲಿದ್ದಾರೆ ಅಂತ ಕೂಡ ಅವರು ಕೇಳಿದ್ದಾರೆ ವೈದ್ಯರು ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳತಾ ಇದ್ದಾರೆ ಒಂದು ರಾತ್ರಿಯಲ್ಲಿ ಅಮ್ಮನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅಂತ ರಾಘವೇಂದ್ರ ರಾಜಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರಾಮಯ್ಯ ಆಸ್ಪತ್ರೆಯಲ್ಲಿ ನಡೆದಂತ ಮಾಧ್ಯಮ ಗೋಷ್ಠಿಯಲ್ಲಿ ನಟ ಪುನೀತ್ ರಾಜಕುಮಾರ್ ಡಾಕ್ಟರ್ ನಳಿನಿ ಡಾಕ್ಟರ್ ಮಹೇಶ್ ಡಾಕ್ಟರ್ ಸಂಜಯ್ ಕುಲಕರ್ಣಿ ಡಾಕ್ಟರ್ ಕಾರ್ತಿಕ್ ಡಾಕ್ಟರ್ ರತ್ನ ಹಾಜರಿದ್ರು ಮಾಧ್ಯಮ ಗೋಷ್ಠಿ ಬಳಿಕ ರಾಘವೇಂದ್ರ ರಾಜಕುಮಾರ್ ಪಬ್ಲಿಕ್ ಟಿವಿ ರಿಪೋರ್ಟರ್ ಹರೀಶ್ ಆಸಿನಪ್ಪ ಜೊತೆಗೆ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನಿನ್ನೆ ಗಂಭೀರ ಸ್ಥಿತಿಯಲ್ಲಿ ಡಾಕ್ಟರ್ ಪಾರ್ವತಮ್ಮ ರಾಜಕುಮಾರ್ ಇದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು ನಂತರ ಈಗ ಚೇತರಿಸಿಕೊಂಡಿದ್ದಾರೆ ಡಯಾಲಿಸಿಸ್ ಮಾಡಿದಂತ ನಂತರ ಚೇತರಿಕೆ ಕಂಡು ಬಂದಿದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆ ಮಾಧ್ಯಮಗೋಷ್ಠಿಯನ್ನು ನಡೆಸಿ ಆಸ್ಪತ್ರೆಯ ವೈದ್ಯರು ಹಾಗೆ ರಾಘವೇಂದ್ರ ರಾಜಕುಮಾರ್ ಪುನೀತ್ ರಾಜಕುಮಾರ್ ಎಲ್ಲರೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಇದ್ರು ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಮ್ಮ ಹುಷಾರಾಗ್ತಾ ಇದ್ದಾರೆ ಅಮ್ಮ ನನ್ನನ್ನು ಮಾತನಾಡಿಸಿದ್ರು ಶಿವರಾಜ್ ಕುಮಾರ್ ಹಾಗೆ ಪುನೀತ್ ರಾಜಕುಮಾರ್ ಎಲ್ಲಿದ್ದಾರೆ ಅನ್ನುವಂಥ ಬಗ್ಗೆ ಕೂಡ ಮಾತನಾಡಿದ್ರು ಅನ್ನುವಂಥ ಮಾತನ್ನು ರಾಘವೇಂದ್ರ ರಾಜಕುಮಾರ್